ಶಿಷ್ನ ಚಿಕ್ಕ ಇರೋ ಹುಡುಗರು ಈ ವಿಡಿಯೋ ನೋಡಲೇಬೇಕು ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಒಂದು ಪ್ರಮುಖ ವಿಚಾರವನ್ನು ಚರ್ಚೆ ಮಾಡುತ್ತೇವೆ ಶಿಷ್ಣದ ಗಾತ್ರ ಇದು ಹಲವಾರು ಹುಡುಗರ ಮನಸ್ಸಿನಲ್ಲಿ ಇದ್ದು ತಿರುಗಾಡುವ ಒಂದು ಪ್ರಶ್ನೆ ಎಷ್ಟು ದೊಡ್ಡ ಅಥವಾ ಚಿಕ್ಕ ಶಿಶ್ನವು ಸಾಮಾನ್ಯ ಚಿಕ್ಕ ಶಿಶ್ನವು ದೈಹಿಕ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಉಂಟುಮಾಡುತ್ತದೆಯೇ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡುತ್ತೇವೆ ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಒಂದು ಗಾತ್ರದ ಬಗ್ಗೆ ಸತ್ಯ ಮೊದಲು ಶಿಷ್ಣದ ಗಾತ್ರದ ಬಗ್ಗೆ ಸತ್ಯವನ್ನು ತಿಳಿದುಕೊಳ್ಳೋಣ ಸಾಧಾರಣವಾಗಿ ಶಿಷ್ಣದ ಗಾತ್ರವು ವ್ಯಕ್ತಿಯ ದೇಹದೊಳಗಿನ ಬಯಾಲಜಿಕಲ್ ಜನನಾಂಶ ಮತ್ತು ಪರಿಸರದ ಅವಲಂಬನೆಯಿಂದ ನಿರ್ಧಾರವಾಗುತ್ತದೆ ಹಲವಾರು ಅಧ್ಯಯನಗಳಿಂದ ಶಿಷ್ಣದ ಗಾತ್ರದ ಸಾಮಾನ್ಯ ಶ್ರೇಣಿಯನ್ನು ತಿಳಿಯಲಾಗಿದೆ ಸಾಮಾನ್ಯವಾಗಿ ಶಾಂತಾವಸ್ಥೆಯಲ್ಲಿರುವ ಶಿಷ್ಣವು ಎರಡು ಇಂಚುಗಳ ಧೈರ್ಯವನ್ನು ಹೊಂದಿರುತ್ತದೆ ಮತ್ತು ಸ್ತಂಭನವಸ್ಥೆಯಲ್ಲಿ ನಾಲ್ಕು ಏಳು ಇಂಚುಗಳ ಹೊಂದಿರುತ್ತದೆ ಗಾತ್ರದ ಬಗ್ಗೆ ಸಮಾಜದ ಧಾರಣೆಗಳು ಸಮಾಜದಲ್ಲಿ ಶಿಷ್ಣದ ಗಾತ್ರದ ಬಗ್ಗೆ ಹಲವು ತಪ್ಪು ಧಾರಣೆಗಳು ಇವೆ ದೊಡ್ಡ ಶಿಷ್ಣವು ಮಾತ್ರ ಹೆಣ್ಣು ಹುಡುಗರನ್ನು ತೃಪ್ತಿಪಡಿಸಬಲ್ಲದು ಎಂಬ ಮಾತು ತಪ್ಪಾಗಿದೆ ಗಾತ್ರದ ಬದಲು ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಬುದ್ಧಿವಂತಿಕೆ ಮತ್ತು ಸಮರ್ಥ ಸಂವಹನವೇ ಮುಖ್ಯ ಹೆಚ್ಚಿನವರು ಈ ತಪ್ಪು ಕಲ್ಪನೆಗಳಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ ಆದರೆ ಅದು ಅನಗತ್ಯವಾಗಿದೆ ಮೂರು ಆರೋಗ್ಯ ಮತ್ತು ಗಾತ್ರ ಶಿಷ್ಣದ ಗಾತ್ರವು ದೈಹಿಕ ಆರೋಗ್ಯವನ್ನು ತಡೆಯುವ ಯಾವ ಕಾರಣವೂ ಇಲ್ಲ ಯಾವುದಾದರೂ ಆರೋಗ್ಯ ಸಮಸ್ಯೆಗಳ ಕಾರಣ ಶಿಷ್ಣದ ಗಾತ್ರವಲ್ಲ ಯಾವುದೇ ಸಮಸ್ಯೆಗಳಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸಮಾಲೋಚನೆ ಪಡೆಯುವುದು ಉತ್ತಮ ನಾಲ್ಕು ಮನೋಶಾಸ್ತ್ರ ಮತ್ತು ಆತ್ಮವಿಶ್ವಾಸ ಶಿಷ್ಣದ ಗಾತ್ರವು ಆ ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಹಾಳು ಮಾಡುವಂತಹುದಲ್ಲ ಉತ್ತಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಮತ್ತು ನಿಮ್ಮ ದೈಹಿಕ ತೃಟಿಯು ನಿಮ್ಮ ಆತ್ಮವಿಶ್ವಾಸಕ್ಕೆ ತೊಂದರೆ ಕೊಡಬಾರದು ನಿಮಗೆ ಮನೋವೈಜ್ಞಾನಿಕ ಬೆಂಬಲ ಅಗತ್ಯವಿದ್ದರೆ ತಜ್ಞರ ಜೊತೆ ಮಾತುಕತೆ ಮಾಡಿ ಐದು ಶಿಷ್ನದ ಗಾತ್ರ ಹೆಚ್ಚಿಸುವ ಮಾರ್ಗಗಳು ಶಿಷ್ಣದ ಗಾತ್ರವನ್ನು ಹೆಚ್ಚಿಸುವಲ್ಲಿಗೆ ಕೆಲವು ಮಾರ್ಗಗಳಿವೆ ಆದರೆ ಅವು ಹೆಚ್ಚಿನದನ್ನು ಆಯ್ಕೆ ಮಾಡಬಾರದು ವೈದ್ಯಕೀಯ ಚಿಕಿತ್ಸೆಗಳು ಇದ್ದರೂ ಅವುಗಳ ಬಗ್ಗೆ ಹೆಚ್ಚು ವಿಚಾರಿಸಿ ನಂತರ ಕ್ರಮ ಕೈಗೊಳ್ಳಿ ಅಂತಿಮವಾಗಿ ಶಿಷ್ಣದ ಗಾತ್ರದ ಬಗ್ಗೆ ತೋಚಿಕೊಳ್ಳುವುದು ಅನಗತ್ಯ ನಿಮ್ಮ ಆತ್ಮವಿಶ್ವಾಸ ಮತ್ತು ಒಳ್ಳೆಯ ಸಂಬಂಧವು ಮುಖ್ಯ ದೈಹಿಕ ತೃಟಿಗಳನ್ನು ಅತಿಯಾಗಿ ಯೋಚಿಸಿದೆ ನಿಮಗೆ ಸಂತೋಷ ಮತ್ತು ಸಮಾಧಾನವನ್ನು ನೀಡುವ ಜೀವನದ ಕಡೆಗೆ ಗಮನ ಕೊಡಿ ಈ ವಿಡಿಯೋ ನಿಮಗೆ ಮಾಹಿತಿ ಮತ್ತು ಶಾಂತಿ ನೀಡುತ್ತದೆ ಎಂಬ ಆಶಿಸುತ್ತೇವೆ ನಿಮ್ಮ ಅನಿಸಿಕೆ ಮತ್ತು ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು